Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀವು ಡ್ರೈವಿಂಗ್ ಕಲಿಬೇಕಾ? ಹೌದು. ಇದಕ್ಕಿಂತ ಮುಂಚೆ ಯಾವಾಗಾದರೂ ಕಾರ್ ಓಡಿಸಕ್ ಟ್ರೈ ಮಾಡಿದ್ದೀರಾ? ಇಲ್ಲಪ್ಪ. ಓ, ಹಾಗಾದರೆ ನಿಮಗೆ ಬೇಸಿಕ್ ಇಂದ ಹೇಳ್ಕೊಡ್ಬೇಕು. ಟ್ರಾಫಿಕ್ ರೂಲ್ಸ್ ನಿಮಗೆ ಗೊತ್ತಿದೆಯಾ? ಹಾ, ಸ್ವಲ್ಪ ಸ್ವಲ್ಪ ಗೊತ್ತು. ಓಕೆ, ಈಗ ನೀವು ಸಿಗ್ನಲ್ ಅಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಲೆಫ್ಟ್ಗೆ ಅಂದ್ರೆ ಎಡಕ್ಕೆ ಹೋಗ್ತಾ ಇರ್ತೀನಿ. ನೋಡಿ, ಟ್ರಾಫಿಕ್ ರೂಲ್ಸ್ ಅಂತ ಒಂದಿಷ್ಟು ಸೈನ್ ಬೋರ್ಡ್ ಇರುತ್ತಲ್ಲ, ಅದರ ಅರ್ಥ ಏನು ಅಂತ ನೀವು ಮೊದಲು ತಿಳ್ಕೊಬೇಕು. ಇಲ್ಲಿದೆಯಲ್ಲ, ಇದೆಲ್ಲ ಟ್ರಾಫಿಕ್ ಸೈನ್ಗಳು. ಹಾ, ಈ ತರ ಚಿಹ್ನೆಗಳನ್ನ ನಾನು ರಸ್ತೆಯಲ್ಲಿ ನೋಡಿದೀನಿ. ಹೌದಾ? ಹಾಗಾದ್ರೆ ನೀವು ಕಾರ್ ಓಡಿಸುವಾಗ ಎಲ್ಲೇ ಈ ತರ ಚಿಹ್ನೆನ ಕಂಡ್ರು ಅದ್ರಲ್ಲಿ ಬರೆದಿರೋದನ್ನ ನೀವು ಫಾಲೋ ಮಾಡಬೇಕು. ಆಮೇಲೆ ಸಿಗ್ನಲ್ ಲೈಟ್ಸ್ ಅಂದ್ರೆ ಏನು ಅಂತ ಗೊತ್ತಲ್ವಾ? ಗೊತ್ತಿಲ್ಲ ಅಂದ್ರೆ ಹೊರಗಡೆ ಬುಕ್ಲೆಟ್ಸ್ ಇದೆ, ಅದನ್ನ ತಗೊಂಡು ಓದ್ಕೊಳ್ಳಿ. ನೀವು ಡ್ರೈವಿಂಗ್ ಪ್ರಾಕ್ಟೀಸ್ ಶುರು ಮಾಡಕ್ಕೂ ಮೊದಲು ನಿಮಗೆ ಎಲ್ಲೆಲ್ಲ ಟೆಸ್ಟ್ ಇರುತ್ತೆ. ಟೆಸ್ಟ್? ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆ ಲರ್ನರ್ಸ್ ಲೈಸೆನ್ಸ್ ಅಂತಾರೆ. ನಿಮಗೆ ನಾವೊಂದು ಟೆಸ್ಟ್ ಮಾಡ್ತೀವಿ, ನಿಮಗೆ ಟ್ರಾಫಿಕ್ ರೂಲ್ಸು, ಡ್ರೈವಿಂಗ್ ಬೇಸಿಕ್ಸು ಗೊತ್ತಾ ಅಂತ. ಈ ಟೆಸ್ಟಲ್ಲಿ ನೀವು ಪಾಸ್ ಆದ್ಮೇಲೆ ನಿಮಗೆ ಡ್ರೈವಿಂಗ್ ಪ್ರಾಕ್ಟೀಸ್ ಶುರು ಮಾಡೋದು. ಇದೇ ಥರದ ಬೋರ್ಡ್ ಒಂದು ಹೊರಗಡೆ ಇದೆ, ಅದರಲ್ಲಿರೋದನ್ನೆಲ್ಲ ಓದ್ಕೊಳ್ಳಿ ಅಷ್ಟೇ. ಆಯಿತು, ನಾನು ಎಲ್ಲ ಓದ್ಕೊಂಡು ಬರ್ತೀನಿ. ಸರ್, ಈ ಎಮ್ಮ ಡ್ರೈವಿಂಗ್ ಕಲ್ತ ಹಾಗೇನೆ. ಸದ್ಯ ಈ ಎಮ್ಮ ಡ್ರೈವಿಂಗ್ ಕಲಿಯೋವಷ್ಟಕ್ಕೆ ನಾನು ಕಲ್ತಿರೋ ಡ್ರೈವಿಂಗು ಮರ್ತೋಗದೆ ಇದ್ರೆ ಸಾಕು. ಅಯ್ಯೋ ತಾತ, ಪೇಷಂಟ್ ಗಳಿದ್ದಾರೆ, ನೀವು ಅಲ್ಲೇ ನಿಂತ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ. ನಾನು ಪೇಷಂಟ್ ಕಡೆಯವನೇ ಅಮ್ಮ, ಈಗ ತಾನೇ ಒಬ್ಬ ಬಜ್ಜಿ ಹೋದ್ರಲ್ಲ, ಕಣ್ಣು ಕಾಣ್ತಿಲ್ಲ ಅಂತಂದ್ರು, ಯಾಕೆ ಹಾಗಾಯ್ತು ಅವ್ರಿಗೆ? ಅಯ್ಯೋ ಸರ್, ಅವ್ರಿಗೆ ಡಯಾಬಿಟಿಸ್ ಇತ್ತು. ಟೆಸ್ಟ್ ಮಾಡಿಸಿ ಅಂದ್ರೆ ಹಳೆ ರಿಪೋರ್ಟ್ ತೋರಿಸಿ ಎಲ್ಲ ನಾರ್ಮಲ್ ಇದೆ ಅಂತ ನಮ್ಮನ್ನ ಯಾಮಾರಿಸಿದ್ದಾರೆ. ನಮ್ಮ ಡಾಕ್ಟರ್ ಅದನ್ನೇ ನಿಜ ಅನ್ಕೊಂಡು ಆಪರೇಷನ್ ಮಾಡಿದ್ದಾರೆ. ಶುಗರ್ ಇರೋ ಪೇಷಂಟ್ಗೆ ಆಪರೇಷನ್ ಮಾಡಿದ್ರೆ ಕಣ್ಣಿಗೆ ಡ್ಯಾಮೇಜ್ ಆಗದಿರೋ ಇರುತ್ತಾ? ಅಯ್ಯೋ ದೇವ್ರೆ, ಆರೋತಿಗೂ ಶುಗರ್ ಟೆಸ್ಟ್ ಮಾಡಿಸಿಲ್ಲ, ಹಾಗಾದ್ರೆ ಅವ್ರ ಕಣ್ಣು? ದೇವ್ರೆ, ಹಾಗಾಗದೇ ಇರಲಿಪ್ಪ. ಇಲ್ಲೇ ಇರಿ, ಒಳಗೆ ಬರಬೇಡಿ. ದತ್ತವ್ರೇ, ದತ್ತವ್ರೇ, ಎಲ್ಲಿದ್ದೀರಾ? ಅಲ್ಲ ಅಲ್ಲ, ಇದೆ, ನಿಮ್ಮ ಕಣ್ ಕಾಣಿಸ್ತಿಲ್ವಾ? ಯಾಕೆ ಭಯ ಆಯ್ತಾ? ಎಷ್ಟು ದಿನ ನನ್ನ ಕಣ್ಣು ಪೊರೆ ಬಂದು ನೀವು ಸ್ವಲ್ಪ ಯಂಗ್ ಕಾಣಿಸ್ತಾ ಇದ್ರಿ, ಈಗ ಕಣ್ಣಿಗೆ ಆಪರೇಷನ್ ಆದ್ಮೇಲೆ ನಿಮ್ ಮುಖದ ಸುಕ್ಕು ಕಾಣಿಸ್ತಾ ಇದೆ. ಅದಿರ್ಲಿ, ಈಗ ಹೇಳು, ನಿನ್ನ ಕಣ್ಣಿಗೆ ಏನು ಸಮಸ್ಯೆ ಇಲ್ವಾ? ಅದ್ ಸರಿ ಹೋಯ್ತಾ? ಹೌದು, ನಾ ಹೋಗೋ ಕಾಲಕ್ಕೆ ನನ್ನ ಕಣ್ಣಿಗೆ ಮರುಜನ್ಮ ಬಂದಾಗಾಯ್ತು. ಈ ಖುಷಿಗೆ ಇನ್ 15 ದಿನ ನಾನ್ ಮನೆಯಿಂದ ಆಚೆ ಬರಲ್ಲ. ಈಗ ಸಮಾಧಾನ ಆಯ್ತು ನನಗೆ. ದೇವರೇ, ಎಂತ ಟೆನ್ಷನ್ ಕೊಟ್ಬಿಟ್ಟಿಯೋ ನನಗೆ. ಥ್ಯಾಂಕ್ಸ್, ನೀವು ನನಗೆ ಕಣ್ಣು ಕೊಟ್ಟಿದ್ದ ದೇವರು, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸಿರಿ, ನಿಮ್ಮ ಅತ್ತೆ ತುಂಬಾ ಅದೃಷ್ಟವಂತರಮ್ಮ, ನಿನ್ನಂತ ಸೊಸೆನ ಪಡೆಯೋದಕ್ಕೆ. ಒಳ್ಳೆ ಸೊಸೆ ಪಡೆಯೋದಕ್ಕೂ ತುಂಬಾ ಪುಣ್ಯ ಮಾಡಿರ್ಬೇಕು. ಹೌದು ಹೌದು, ಒಳ್ಳೆ ಅತ್ತೆ ಪಡೆಯಕ್ಕೂ ಪುಣ್ಯ ಮಾಡಿರ್ಬೇಕು. ಸಿರಿ, ನೀನ್ ಈ ಮನೇನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀಯಮ್ಮ, ನೀನ್ ತೇಟು ತುಳಸಿಯವ್ರ ತರನೇ ಅನ್ಸುತ್ತೆ. ಆಂಟಿ, ಅಮ್ಮ ಇಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ನನಗೆಲ್ಲ ಕೆಲಸಗಳನ್ನು ಹೇಳ್ಕೊಟ್ಟು ಹೋಗಿದ್ದಾರೆ. ಅವ್ರ ಜೊತೆ ನೀನ್ ಅಷ್ಟೇ ದಿನ ಇದ್ರೂ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಕಲ್ತಿದೀಯ. ಅದೇ ಕೆಲವರು ಹುಟ್ಟದಾಗ್ಲಿಂದ ಜೊತೆಲ್ಲೇ ಇರ್ತಾರೆ,
ಆದ್ರೆ ಏನು ಕಲಿಯೋದಿಲ್ಲ. ಇದೇನಮ್ಮ ಇಷ್ಟೊಂದು ಎಣ್ಣೆ ಹಾಕಿ ಅಡಿಗೆ ಮಾಡ್ತಾ ಇದೀಯಾ? ಇಷ್ಟೊಂದು ಎಣ್ಣೆ ತಿಂದ್ರೆ ಆರೋಗ್ಯಕ್ಕೆ ಏನಾಗಬೇಕು? ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇಷ್ಟು ಎಣ್ಣೆ ನಮ್ಮ ಮನೇಲಿ 15 ದಿನಕ್ಕೆ ಬಂದಿರೋದು. ಹೌದೌದೌದು, ಬಿಟ್ರೆ ನನ್ನ ಯಜಮಾನ್ರು 1 ವರ್ಷ ಬರೋ ಹಾಗೆ ಮಾಡ್ತಾರೆ ಅಲ್ವೇನ್ರಿ? ಮಾವ, ಎಣ್ಣೆ ಜಾಸ್ತಿ ಹಾಕಿ ಅಡುಗೆ ಮಾಡಿದ್ರೆ ರುಚಿಯಾಗಿರುತ್ತೆ. ಅಷ್ಟಕ್ಕೂ ಇದು ನಿಮ್ ದುಡ್ಡಿಂದ ಅಲ್ಲ ಅಲ್ವಾ ತಂದಿರೋದು? ತಾತ ಮತ್ತೆ ಅಣ್ಣನ ಖರ್ಚಿಂದ ತಂದಿರೋದು. ನೀವು ಸುಮ್ನೆ ಇರಿ. ದುಡ್ಡು ಯಾರ್ದಾದ್ರೂ ದುಡ್ಡೇ. ಇನ್ ಮುಂದೆ ನಾವಿಲ್ಲಿದ್ದು ಊಟ ಮಾಡೋದಕ್ಕೂ ದುಡ್ಡು ಕೊಡಬೇಕಾಗುತ್ತೆ. ಈಗಿಂದಾನೆ ಖರ್ಚನ್ನ ಸ್ವಲ್ಪ ಹಿಡಿದು ಮಾಡಿದ್ರೆ ಒಳ್ಳೇದು. ನೀನೇನೇ ಇಷ್ಟೊಂದು ತರಕಾರಿ ಹೆಚ್ಚುತ್ತಾ ಇದೀಯಾ? ಜಗನ್ನಾಥ್ ಅವ್ರೆ, ತರಕಾರಿ ಆರೋಗ್ಯಕ್ಕೆ ಬಹಳ ಒಳ್ಳೇದು. ನನ್ನ ಮಗಳು ಈ ಆರೋಗ್ಯದ ವಿಷಯದಲ್ಲಿ ಬಹಳ ಪರ್ಫೆಕ್ಟು. ಅದಕ್ಕೆ ಎಲ್ಲ ತರಕಾರಿ ತಂದಿಟ್ಬಿಡ್ತಾಳೆ, ಎಲ್ಲರಿಗೂ ತರಕಾರಿ ತಿನ್ನಿಸ್ತಾಳೆ. ನಾನು ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ. ನೀವು ನಿಮ್ಮ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀರಿ, ಅಲ್ಲಿ ಆ ಮನೆ ನೋಡ್ಕೊಳ್ಳೋದಿಕ್ಕೆ ಯಾರು ಇಲ್ಲ. ಅಲ್ಲಿ ಯಾರು ಇಲ್ಲದೆ ಇದ್ರೆ ಏನು ಸಮಸ್ಯೆ ಆಗೋದಿಲ್ವೇ? ಇಲ್ಲ, ಏನು ತೊಂದರೆ ಆಗಲ್ಲ. ನಮ್ಮ ತಂದೆ ನನ್ನ ಜೊತೆನೆ ಇರಬೇಕು ಅಂತ ನಾವೇ ಇಲ್ಲೇ ಇರಿಸ್ಕೊಂಡಿದ್ದೀವಿ. ತಾತನೂ ಅವ್ರಿಗೆ ಇಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ಅವರು ಬಯಸದೆ ಬಂದ ಅತಿಥಿ ಅಲ್ಲ. ಪರವಾಗಿಲ್ವೇ, ನಿಮ್ಮ ಮಗಳು ಮಾತು ದತ್ತಣ್ಣನ್ ಮಾತಾರ ಸಿಕ್ಕಾಪಟ್ಟೆ ಶಾರ್ಪ್ ಅವಳು. ಹಾಗೆ ನೀವು ಬೇಜಾರು ಮಾಡ್ಕೋಬೇಡಿ ಸರಿ. ನಾನು ಇವತ್ತು ಹೊರಡ್ತೀನಮ್ಮ. ಅರೆ, ಅದ್ ಹೇಗಾಗತ್ತಪ್ಪ? ನೀನ್ ಬಂದಿನ್ನೂ 2 ಗಂಟೆ ಆಗಿದೆ ಅಷ್ಟೆ. ನಾನೇ ನಿನ್ನ ನಾಳೆ ಕಳ್ಸ್ಕೊಡ್ತೀನಿ, ಇವತ್ತಿಲ್ಲೇ ಇರು. ನೀನ್ ಹೋಗಿ ರೂಮಲ್ಲಿರು, ನಾನು ಜ್ಯೂಸ್ ತರ್ಕೊಡ್ತೀನಿ. ನಾನ್ ಬಂದು ಬರೀ 2 ಗಂಟೆ ಆಗಿದ್ಯಾ? ಹಾಗಾದ್ರೆ ನಾಳೆ ಹೋಗ್ತೀನಿ. ಅಲ್ಲ ಸಿರಿ, ಯಾಕೆ ಹಾಕ್ ಹೇಳ್ದೆ? ನಿಮ್ಮಪ್ಪ ಬಂದು ಆಗ್ಲೇ 3 ದಿನ ಆಯ್ತಲ್ವಾ? ನಮ್ಮಪ್ಪಂಗೆ ಮರ್ವನ್ ಕಾಯಿಲೆ ಇದೆ. ಬಲಗಡೆ ಹೋಗ್ಬೇಕು ಅಂದ್ರೆ ಸಾರಿ ರೈಟ್ಗೆ ಹೋಗ್ಬೇಕು ಅಂದ್ರೆ ಹೀಗೆ ಅಲ್ಲ, ಹೀಗೆ ಹಾ. ಆಮೇಲೆ ಎಡಗಡೆ ಲೆಫ್ಟ್ಗೆ ಹೋಗ್ಬೇಕು ಅಂದ್ರೆ ಏನಪ್ಪ ಅದು, ಹಾ, ಲೆಫ್ಟ್ಗೆ ಹೋಗ್ಬೇಕು ಅಂದ್ರೆ ಹೀಗೆ ಹಾ. ಆಮೇಲೆ ನೆಕ್ಸ್ಟು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.